ಸುಧಾ, ನಿನಗೆ ಹುಚ್ಚುಕಿಸಿ ಹಿಡಿದಿದ್ಯಾ? ಮಗು ಹೊಡಿತಿದ್ಯಲ್ಲ. ನಿನಗೆ ಮನುಷ್ಯತ್ವ ಅನ್ನೋದು ಇಲ್ವೇನೆ? ಯಾಕೆ ಆ ಮಗುನ ದನ ಬಡದಾಗ ಬಡಿತ್ಯಾ? ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಯಾಕೆ ಆ ಮಗು ಮೇಲೆ ತೋರಿಸ್ತ್ಯಾ? ನೋಡು, ನಾನು ಮೂರು ಮಕ್ಕಳನ್ನ ಹೆತ್ತಿದ್ದೀನಿ, ಆದ್ರೆ ಯಾವತ್ತೂ ಮಕ್ಕಳನ್ನ ಈ ರೀತಿ ಹೊಡಿಲಿಲ್ಲ. ಇನ್ಮೇಲೆ ಮಗುನ ಹೊಡೆಯಕ್ಕೆ ಹೋಗ್ಬೇಡ ನೀನು. ಅದಕ್ಕೆ ಅಲ್ಲ, ಅವಳೇನೋ ಹುಡುಗಾಟಕ್ಕೆ ಮಾತಾಡಿದ್ರೆ ಅವಳು ಯಾಕೆ ಕುಡಿತಾ ಇದ್ರಾ ನೀವು? ಲಾವಣ್ಯ, ನಿನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನೀನೇನೋ ಪಾಪ ಅಂತ ದೊಡ್ಡ ಮನಸ್ಸು ಮಾಡಿ ಹುಡುಗಾಟಕ್ಕೆ ಮಾತಾಡಿದ್ಲು ಅಂತ ಹೇಳ್ತೀಯ. ಆದ್ರೆ ನಾಳೆ ನಿಮ್ಮಮ್ಮ ನಾನೇ ಬೇಕು ಬೇಕು ಅಂತ ಅವಳ ಬಾಯಿಂದ ಈ ಮಾತಾಡಿಸ್ತೆ ಮದುವೆ ಮುರಿಯೋದಕ್ಕೆ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಬೇಕೇನೆ? ಸುಧಾ, ಏನೇನೋ ಮಾತಾಡ್ತಿದ್ಯಲ್ಲ, ನಿನಗೆ ಯಾಕೆ ಬೇಕಿದೆಯಲ್ಲ? ನಡಿ ಒಳಗಡೆ ನಡಿ ಅಂದಲ್ಲ. ಬಾಪುಜ್ಜ ನೋಡ್ದೇನೋ ಹೇಗ್ ಮಾತಾಡ್ ಹೋದ್ಲು ಅಂತ. ಇವಳು ಹೊಟ್ಟೆ ಉರ್ಸೋಕಾದ್ರೂ ನಿಮ್ಮಿಬ್ರು ಮದ್ವೆನ ಧಾಮ್ ಧೂಮ್ ಅಂತ ಮಾಡಿ ತೋರಿಸ್ಬೇಕು. ನಾಗರತ್ನ, ನೀವೇನು ಯೋಚನೆ ಮಾಡಬೇಡಿ, ಈ ಮದ್ವೆ ಧಾಮ್ ಧೂಮಾಗೇ ನಡೆಯುತ್ತೆ. ನಾನು ಇನ್ ಬರ್ತೀನಿ. ಹಾ, ಬರ್ತೀನಮ್ಮ. ಲಾವಣ್ಯ ಬಾ ಒಳಗಡೆ. ಯಾಕೆ ಇಲ್ಲಿಂತಿದ್ಯಾ? ಬಾ ಒಳಗೆ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅರ್ಜೆಂಟ್. ಬಾರೆ. ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಒಂದ್ ಮುಖ್ಯವಾದ ವಿಷಯ ಕಣೆ. ಏನ್ ಮುಖ್ಯವಾದ ವಿಷಯ ಹೇಳು. ಯಾಕೆ ಹೇಳೆ? ಸಮಸ್ಯೆ ನನ್ಗಲ್ಲ ಕಣೆ, ತುಳ್ಸಿಗೆ. ತುಳ್ಸಿ ಸಮಸ್ಯೆನ? ಏನ್ ಹೇಳ್ತಿದ್ಯಾ? ಹೌದು ಕಣೆ, ಮಂಜುನಾಥ ಟೆಂಪಲ್ ಅಲ್ಲಿ ರಂಜಿತ್ ಸರ್ ನೋಡ್ದೆ. ಅವ್ರ ಫ್ಯಾಮಿಲಿ ಎಲ್ಲ ಏನೋ ಪೂಜೆ ಮಾಡ್ತಾ ಇದ್ರು ಕಣೆ. ಅದ್ರಲ್ಲೇನೇ ಸಮಸ್ಯೆ? ಆದ್ರೆ ರಂಜಿತ್ ಸರ್ ಪಕ್ಕ ಒಬ್ಳು ಹುಡ್ಗಿ ಇದ್ಲು. ಅವಳ ಜೊತೆ ಇಡೀ ಕುಟುಂಬ ಎಲ್ಲ ತಾಂಬೂಲ ಬದಲಾಯಿಸ್ಕೊಳ್ತಾ ಇರೋದ್ ನಾನು ನೋಡ್ದೆ. ಏನ್ ಹೇಳ್ತಿದ್ಯಾ? ಸರಿ, ಅಲ್ಲೇನೇ ನೋಡ್ದೆ ಎಲ್ಲ ಹೇಳು. ನಾನು ಯಾರೋ ಪ್ಯಾಸೆಂಜರ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಕಣೆ. ನೋಡಿ, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಕಣೆ. ಸರಿ, ಇದನ್ನ ಹೋಗಿ ನೀನ್ ತುಳಸಿ ಹತ್ರ ಹೇಳಿದ್ಯಾ? ಇಲ್ಲ ಕಣೆ, ಮೊದ್ಲು ನಿನ್ನ ಹತ್ರನೇ ಹೇಳೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದೆ, ನೀನೇನಾದ್ರೂ ಹೋಗಿ ತುಳಸಿ ಹತ್ರ ಹೇಳಿದ್ರೆ ನಾನೇ ನಿನ್ನ ಬಾರಿಸ್ತಿದ್ದೆ. ಬುದ್ಧಿ ಇಲ್ದವಳೆ, ಯಾರು ನಾವು ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ಬಂದು ಏನೇನೋ ಹೇಳ್ತೀಯಲ್ಲೇ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ದೀಪ. ರಂಜಿತ್ ಸರ್ ದೇವಸ್ಥಾನದಲ್ಲಿ ಇನ್ನೊಬ್ರು ಹುಡುಗಿ ಜೊತೆ ಇದ್ರು. ಅವ್ರ ಜೊತೆ ಅವ್ರ ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಕೂಡ ಇತ್ತು ದೀಪ. ಏನ್ ಹೇಳ್ತಿದ್ಯಾ ನೀನು? ಹೌದು ದೀಪ, ಸ್ವಲ್ಪ ಯೋಚನೆ ಮಾಡಿ ನೋಡು. ಕಲ್ಯಾಣ ಮಂಟಪದಲ್ಲಿ ಮದನ್ ಗೋಪಾಲ್ ಹೇಳ್ತಾ ಇರ್ಲಿಲ್ವಾ ಅವ್ರಿಗೆ ನಿಶ್ಚಿತಾರ್ಥ ನಿಶ್ಚಯ ಆಗಿದೆ ಅಂತ? ಅದು ಆ ಸಂದರ್ಭದಲ್ಲಿ ರಂಜಿತ್ ಸರ್ ಮದನ್ ಗೋಪಾಲ್ನ ಡೈವರ್ಟ್ ಮಾಡೋದಕ್ಕೆ ಹೇಳಿ ಸುಳ್ಳು ಕಣೆ. ಇಲ್ಲ ಕಣೆ, ನನ್ಗೆ ಎಲ್ಲೋ ಏನೋ ತಪ್ಪಾಗಿದೆ ಅಂತ ನನ್ ಮನ್ಸು ಹೇಳ್ತಿದೆ ದೀಪ. ನಾನು ಆಗ್ಲೇ ವಿಚಾರಿಸ್ದೆ, ಅವರು ಯಾವುದೋ ಮದ್ವೆ ದೋಷ ನಿವಾರಣೆಗೆ ಪೂಜೆ ಮಾಡ್ತಿದೀವಿ ಅಂತ ಹೇಳಿದ್ರು. ಅದೇ ನನ್ಗೆ ಅನುಮಾನ ಬಂತು ಕಣೆ. ಏನೇ ಹೇಳ್ತಿದ್ಯಾ? ಯಾವುದೋ ತಾಂಬೂಲ ಬದಲಾಯಿಸಿದ್ರು ಅಂತ ಹೇಳಿದೆ, ಆಮೇಲೆ ನೋಡಿದ್ರೆ ಮದ್ವೆ ದೋಷ ನಿವಾರಣೆಗೆ ಪೂಜೆ ಮಾಡಿದ್ರು ಅಂತ ಹೇಳ್ತಿದ್ಯಾ. ಹಾಗೇನಾದ್ರೂ ಇದ್ರೆ ಯಾರಾದ್ರೂ ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆ ದೋಷ ನಿವಾರಣೆಗೆ ಪೂಜೆ ಮಾಡ್ತಾರಾ? ನೀನೇನ್ ನೋಡಿದ್ಯೋ ಏನೋ. ಇಲ್ಲ ಕಣೆ, ನಾನು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ಅರ್ಥ ಮಾಡ್ಕೋದೀಪ. ಏನೇ ನೀನು, ರಂಜಿತ್ ಸರ್ ಬಗ್ಗೆ ನಿನಗ್ ಗೊತ್ತಿಲ್ವಾ? ಅವ್ರಿಗೆ ಮೊದ್ಲಿಂದನು ತುಳಸಿ ಮೇಲೆ ಎಂತ ಒಳ್ಳೆ ಭಾವನೆ ಇದೆ. ಆ ಕಾರಣಕ್ಕೆ ಅಲ್ವಾ ಅವ್ರು ತುಳಸಿ ಮನೆಗೆ ಹೋಗಿ ಹೆಣ್ಣು ಕೇಳಿದ್ದು? ಆ ಆನಂದು ತುಳಸಿ ತನ್ನ ಪ್ರೀತಿಸಿದಳೆ ಅಂತ ಹೇಳಿದ್ನ ಸತ್ಯ ಅನ್ಕೊಂಡು ತುಳಸಿ ಆಸೆ ಪ್ರಕಾರನೇ ಅವಳಗ್ ಮದ್ವೆ ಮಾಡ್ಸೋದಿಕ್ ಹೊರಟ್ರು. ತುಳಸಿ ಚೆನ್ನಾಗಿರ್ಬೇಕು ಅಂತ ತಾನೇ ಅವ್ರ ಆನಂದ್ ಜೊತೆ ಮದ್ವೆ ಮಾಡೋದಕ್ಕೆ ಹೊರಟಿದ್ದು. ತುಳಸಿ ಇಂಜಿನಿಯರಿಂಗ್ ಓದ್ಬೇಕು ಅಂತ ಆಸೆ ಪಟ್ಲಲ್ಲ, ಅದ್ ನಡ್ಸ್ಕೊಟ್ಟವ್ರು ಯಾರೇ? ರಂಜಿತ್ ಸರ್ ತಾನೆ. ಈಗ ತುಳಸಿ ತನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅವ್ರ ಅವ್ಳ ಮನ್ಸಿಗೆ ನೋವಾಗ ತರ ನಡ್ಕೋತಾರೇನೆ. ತುಳಸಿ ರಂಜಿತ್ ಸರ್ ಈಗ ತಾನೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಅದನ್ ಬಿಟ್ಟು ಇವಾಗ ನೀನು ದೇವಸ್ಥಾನದಲ್ಲಿ ನಾನು ಅದನ್ ನೋಡ್ದೆ ಇದನ್ ನೋಡ್ದೆ ಅಂತ ಹೇಳಿ ಏನೇನೋ ಹೇಳಕ್ ಶುರು ಮಾಡ್ಬೇಡ. ನೀನ್ ಹೇಳೋದು ಸರಿ ದೀಪ, ಆದ್ರೆ ನಾನ್ ದೇವಸ್ಥಾನದಲ್ಲಿ ನೋಡಿದ್ದು ಈ ಪೂಜೆ ಪುನಸ್ಕಾರ ಇದೆಲ್ಲ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನೀನ್ ಏನ್ ನೋಡಿದ್ಯೋ ಯಾರಿಗ್ ಗೊತ್ತೋ? ಮೊದ್ಲೇ ದಿನ ಗಾಡಿ ಓಡಿಸಿ ನಿನ್ ಕಣ್ ಮಂಜಾಗಿದೆ, ಹೋಗಿ ಒಂದ್ ಸ್ಪೆಕ್ಸ್ ತಗೋ. ಆಗಲ್ಲ ದೀಪ. ನೋಡು, ಮತ್ತೆ ಮತ್ತೆ ಅದನ್ನೇ ಹೇಳಿ ಹೇಳಿ ನನಗೆ ಕೋಪ ಬರ್ಸ್ಬೇಡ, ಸುಮ್ನೆ ಹೋಗು ಇಲ್ಲಿಂದ. ಕಲ್ಯಾಣಿ, ನಾವಿಬ್ರು ಇವಾಗ ಏನ್ ಮಾತಾಡಿದ್ಯೋ ಅದು ನಮ್ಮಿಬ್ರು ಮಧ್ಯನೇ ಇರ್ಲಿ. ಈ ವಿಷಯ ತುಳಸಿ ಹತ್ರ ಹೋಗ್ಬಾರ್ದು, ಯಾಕೆಂದ್ರೆ ಅವಳು ಇವಾಗ ತಾನೇ ನೆಮ್ಮದಿಯಾಗಿರಕ್ ಶುರು ಮಾಡಿದಾಳೆ. ಅವಳಿಗೇನಾದ್ರೂ ಈ ವಿಷಯ ತಿಳಿಸಿದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕೂಡ ನಾನು ನೋಡಲ್ಲ. ತಿಳ್ಕೊ, ಹೊರಡು ಇನ್ನು.
ತುಳಸಿ ನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಏಯ್ ಆನಂದ ಆನಂದ ಯಾಕೋ ಏನಾಯ್ತು ಯಾಕೋ ಡಲ್ ಆಗಿದ್ಯಾ ನನ್ನಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಆಗ್ತಾ ಇಲ್ಲ ಕಣ್ರು ನನ್ನ ಮನಸ್ಸು ತುಂಬಾ ಒದ್ದಾಡ್ತಿದೆ ಕಣ್ರು ಏನಾಯ್ತು ಇಲ್ಲ ಕಣ್ರು ಒಂದು ಹುಡುಗಿನ ಎಲ್ಲರ ಮುಂದೆ ಪಾರ್ಕ್ ನಲ್ಲಿ ಏಯ್ ಚಾಕ್ ನಿಲ್ಸಾ ಏನಾ ದೊಡ್ಡ ಯೋಂತರ ಮಾತಾಡ್ತಾ ಇದ್ದೀಯಾ ನಾಳೆ ಬರ್ಸ್ ಬಿಡ್ತೀನಿ ನೋಡು ಏಯ್ ಏನೋ ಪ್ರಕಾಶ ಪ್ರಕಾಶನ ಜೊತೆ ಏನೋ ತಪ್ಪಾಗಿ ಮಾತಾಡ್ದಂತೆ ನಾವೆಲ್ಲ ಯಾರು ನಿನ್ನ ಫ್ರೆಂಡ್ಸ್ ತಾನೆ ಏಯ್ ದೊಡ್ಡಂತರ ಮಾತಾಡಬೇಡವಾ ನೋಡೋ ಇನ್ನು ಏಕ್ ದೊಡ್ಡಂತರ ಆಡ್ತಾ ಇದ್ದಾನೆ ಅಂತ ಏಯ್ ಅವತ್ತು ನಾನು ನಿನ್ನ ಮನೆಗೆ ಬಂದಾಗ ಏನು ಹೇಳ್ದೆ ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡ ಅಂತ ಹೇಳಿಲ್ವಾ ಸುಮ್ಮನೆ ಆ ಮ್ಯಾಟ್ರ್ ಕೊತ್ತಾಗಿದ್ದೀಯ ನೀನೇನು ಹೇಳಿದ್ರು ನನಗೆ ಸಮಾಧಾನ ಆಗ್ತಿಲ್ಲ ಕಣೋ ಸಮಾಧಾನ ಆಗ್ತಿಲ್ಲ ರಂಜಿತ್ಗೆ ನಾನು ದೊಡ್ಡ ದ್ರೋಹ ಮಾಡಿಬಿಟ್ಟಿದ್ದೀನಿ ದ್ರೋಹ ಮಾಡಿಬಿಟ್ಟಿದ್ದೀನಿ ಛೇ ಅದನ್ನ ನೆನೆಸ್ಕೊಂಡ್ರೆ ನಾನು ಯಾಕೆ ಬದುಕಿದ್ದೀನೋ ಅನ್ಸುತ್ತೆ ಕಣ್ರೋ ಯಾಕೆ ಬದುಕಿದ್ದೀನೋ ಅನ್ಸುತ್ತೆ ಸುಮ್ಮನೆ ಹೇಳಿದ್ದೆ ಹೇಳ್ತಾ ಇರಬೇಡವಾ ಏನೋ ಗೊತ್ತಿಲ್ಲದೆ ಮಾಡ್ದಲ್ವಾ ಬಿಟ್ಟಾಕು ಸರಿ ಬಿಡ್ರೋ ನೀವೇನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅನ್ಸುತ್ತೆ ನಾನು ಯಾಕಪ್ಪ ನಿಮಗೆ ತೊಂದರೆ ಕೊಡಲಿ ಏನೋ ಮನಸ್ಸು ತಡಿಲೇ ಇಲ್ಲ ರಂಜಿತ್ ನೋಡಬೇಕು ಅನ್ಸ್ತು ಅದಕ್ಕೆ ಬಂದೆ ಕಣ್ರೋ ಸರಿನಪ್ಪ ನಾನು ಬರ್ತೀನಿ ಕಣ್ರೋ ಏನೋ ಹುಚ್ಚಿನ ಥರ ಮಾತಾಡ್ತಾ ಇದೀಯಾ ನಮ್ಮ ಸರ್ಕಲ್ನಲ್ಲಿ ನಾವು ಇನ್ನೊಬ್ರು ಗೊತ್ತಾಗ್ದಾಗೆ ಯಾವತ್ತಾರು ಗುಟ್ಟಾಗಿ ಮಾತಾಡಿದ್ದೀವೇನೋ ಅರ್ಥ ಮಾಡ್ಕೊಳ್ಳ ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ ನೀನೇನು ಹೇಳಿ ಇನ್ನೂ ಹಾಳು ಮಾಡಬೇಡ ಕಣೋ ಅದಕ್ಕಲ್ಲ ಕಣೋ ಏನೋ ಅದಕ್ಕಲ್ಲ ಇದಕ್ಕಲ್ಲ ಅಂತ ನಿನಗೆ ಗೊತ್ತಾಗದೇ ಇರೋ ಹಾಗೆ ನಾವೇನಾದ್ರೂ ಕೆಲಸ ಮಾಡ್ತಾ ಇದೀವ ಮೊದಲೇ ಇರೋ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಇನ್ನು ನೀನು ಬೇರೆ ಹೌದು ಕಣೋ ರಂಜಿತ್ಗೆ ಮದುವೆ ವಿಷಯದಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆಯೋ ಹೌದು ಆನಂದ ನೆನ್ನೆ ಕೂಡ ದೇವಸ್ಥಾನದಲ್ಲಿ ಪರಿಹಾರ ಅದು ಇದು ಅಂತ ಮಾಡಿದ್ರು ನೆನ್ನೆ ಚಾರು ಜೊತೆ ಕೂತಿದ್ದಾಗ ನನ್ನ ಮನಸ್ಸಿಗಾಗಿದ್ವೇ ಅದನ್ನೆ ನನಗೆ ಮಾತ್ರ ಗೊತ್ತು ಕಣೋ ಅಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅವಳ ಜೊತೆ ನಿಜ ಹೇಳಬೇಕು ಅಂದ್ಕೊಂಡಾಗ್ಲೆಲ್ಲ ಏನಾದ್ರು ಒಂದು ಅಡ್ಡಿ ಆಗ್ತಾನೆ ಇತ್ತು ಕಣೋ ಎಲ್ಲ ಬಿಡ್ಸಿ ಹೇಳೋದಕ್ಕೆ ಮುಂಚೆನೆ ಅವಳ ಅಣ್ಣಂಗೂ ನನ್ನ ತಂಗಿಗೂ ನಿಶ್ಚಿತಾರ್ಥ ಆಗೋಯ್ತು ಕಣೋ ಈಗ ನಾನೇನು ಮಾಡೋಕ್ಕಾಗದೇ ಇರೋ ಸ್ಥಿತಿಗೆ ಬಂದಿದ್ದೀನಿ ಕಣೋ ಸರಿ ದೊಡ್ಡವರೆಲ್ಲ ಮಾತಾಡಿರೋದೆಲ್ಲ ಆಗೋಯ್ತು ಲಾವಣಿಗೆ ಮದುವೆ ಇಷ್ಟ ಇಲ್ಲದೆ ಹೋದರೆ ಎಲ್ಲ ಸರಿ ಹೋಗ್ಬೋದು ಅಂತ ಯೋಚನೆ ಮಾಡಿ ಅವಳೊಬ್ಳೆ ಇದ್ದಾಗ ನಾನು ಹೋಗಿ ಮಾತಾಡಿಸ್ತೆ ಕಣೋ ಆದರೆ ಅವಳಿಗೆ ಆ ಹುಡುಗ ಇಷ್ಟ ಆಗಿದ್ದಾನೆ ಅಂತ ನನಗೂ ಆವಾಗಲೇ ಕಣೋ ಗೊತ್ತಾಗಿದ್ದು ನನಗೆ ತುಂಬ ಭಯ ಆಗ್ತಾ ಇದೆ ಕಣೋ ನಾನು ಒಬ್ಬಂದೇ ವಿಷಯ ಆಗಿದ್ರೆ ಬೇರೆ ಮಾತು ಈಗ ನನ್ನ ತಂಗಿ ಬದುಕು ಕೂಡ ಇದರಲ್ಲೇ ಇದೆ ಅದಕ್ಕೆ ಕಣೋ ಈಗ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ಅನಂತ್ ನೀನು ಹೇಳೋ ಈ ಥರ ವಿಷಯನ ನಾನು ಮರೆ ಮಾಡಿಸಿದ್ದಕ್ಕೆ ಎಲ್ಲರೂ ನಾನೇ ಚೀಟ್ ಮಾಡಿದ್ದೀನಿ ಅಂತ ತಾನೇ ಹೇಳೋದು ಅದರಲ್ಲಿ ಏನೋ ಸಂಶಯ ನೀನು ಚೀಟ್ ಮಾಡೋ ಮನುಷ್ಯನೇ ಎಲ್ಲರೂ ನಾನೇ ಚೀಟ್ ಮಾಡಿದ್ದೀನಿ ಅಂತ ತಾನೇ ಹೇಳೋದು ಅದರಲ್ಲಿ ಏನೋ ಸಂಶಯ ನೀನು ಚೀಟ್ ಮಾಡೋ ಮನುಷ್ಯನೇ ಏ ರಂಜಿತ್ ನಾನು ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ ನೀನು ಈ ರೀತಿ ಯೋಚನೆ ಮಾಡ್ತಾ ಇದ್ರೆ
ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೋ. ಮೊದಲು ನಿನ್ನ ಮನೆಯಲ್ಲೆಲ್ಲ ಹೇಳ್ಬಿಡು, ಅಕಸ್ಮಾತ್ ಆಗ್ಲಿಲ್ವಾ ತುಳಸಿ ಹತ್ರನಾದ್ರೂ ಹೇಳ್ಬಿಡು. ಏಯ್ ಏನು ಏನು ಹೇಳ್ತಾ ಇದೀಯಾ? ತುಳಸಿ ಮೇಲೆ ನಾನು ಜೀವನ ಇಟ್ಟಿದ್ದೀನಿ ಕಣೋ, ಅದ್ ನಿನಗೆ ಗೊತ್ತಿಲ್ವಾ? ನೋಡೋ ಹಾಗಲ್ಲ, ವಿಷಯ ನಮ್ಮ ಮನೇಲಿ ಬಾಯ್ ಬಿಟ್ಟು ಹೇಳೋ. ನೋಡೋ ಒಂದೇ ದಿನದಲ್ಲಿ ಈ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಲೇಲೆ, ಇಂಥ ವಿಷಯನ ತಟ್ಟಂತ ಹೇಳಕ್ಕಾಗಲ್ಲ ಕಣೋ. ಒಂದ್ ಕಡೆ ಇವನ್ ಮೇಲೆ ಆಸೆನೆ ಇಟ್ಕೊಂಡಿರುವಂತ ತುಳಸಿ, ಇನ್ನೊಂದ್ ಕಡೆ ಇವನ್ ಮೇಲೆ ಆಸೆನೆ ಇಟ್ಕೊಂಡಿರುವಂತ ಚಾರು, ಇದ್ರ ನಡುವೆ ಇವನ್ ತಂಗಿ ಬದುಕು ಕೂಡ ಇದೆ. ನಿಂತ ನಿಂತಲ್ಲೇ ಅದೆಲ್ಲ ತೀರ್ಮಾನ ಮಾಡಕ್ ಆಗಲ್ಲ ಕಣೋ. ಇನ್ನು ನೀನ್ ಬೇರೆ, ಇನ್ನು ಸುಮ್ನೆ ಇದ್ಬಿಟ್ರೆ ಇನ್ನೇನೇನೋ ಆಗ್ಬಿಡುತ್ತ. ಲೇ ಆಗಲ್ಲ ಕಣೋ, ಹಾಗಂತ ತಕ್ಷಣ ಈಗ ಏನ್ ಮಾಡಕ್ಕಾಗತ್ತೆ ಹೇಳು. ರಂಜಿತ್ ತಾಯಿ ಆರೋಗ್ಯ ಬೇರೆ ಸರಿ ಇಲ್ಲ, ಈ ವೇಳೆನಲ್ಲಿ ಅವ್ರ ತಾಯಿಗೆ ಏನಾರು ಆಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಕಣೋ. ನೀನ್ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀಯ, ಪಾಪ ಅವ್ರ ತಾಯಿ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಎಷ್ಟು ಎಮೋಷನಲ್ ಆಗ್ಬಿಡ್ತಾರೆ. ಎಲ್ಲ ವಿಚಾರನೂ ಯೋಚನೆ ಮಾಡ್ಬೇಕು ಮಗ. ಏನು ರಂಜಿತ, ನಾನು ಹೇಳ್ತಾ ಇರೋದು ಸರಿ ತಾನೆ? ರಂಜಿತ, ನಿನಗೆ ಮದುವೆ ನಿಶ್ಚಯ ಆಗೋಯ್ತಾ? ಇಲ್ಲ ಕಣ, ಈಗ ಲಾವಣ್ಯಂಗೆ ನಿಶ್ಚಿತಾರ್ಥ ಆಗಿರೋದ್ರಿಂದ ಇಬ್ಬರಿಗೂ ಆಗುವಂತ ದಿನನೇ ನೋಡೋಣ ಅಂತ ಮಾತಾಡ್ತಾ ಇದ್ರು ಕಣ. ಹಾಗಾದ್ರೆ ಇನ್ನೇನು ಸಾಕಷ್ಟು ಸಮಯ ಇದೆಯಲ್ಲ, ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡೋಣ. ಇದು ತುಂಬಾ ಸೆನ್ಸಿಟಿವ್ ಆದ ಮ್ಯಾಟ್ರು. ನಿಧಾನವಾಗಿ ಕೂತ್ಕೊಂಡು ಅಳದು ಸುರಿದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನಾವೆಲ್ಲ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳೋಣ. ಏಯ್, ಅದೇನೇ ವಿಷಯ ಇದ್ರು ನಾವೋಗಿ ಹೇಳಿದ್ರೆ ಸಾಲ್ವ್ ಆಗುತ್ತೆ, ಅದ್ ಯಾರೋ ಇನ್ನೊಬ್ರು ನೋಡಿ ಹೇಳಿದ್ರೆ ಅದಿನ್ನೂ ದೊಡ್ಡ ಅನರ್ಥ ಆಗುತ್ತೆ ಕಣೋ. ಹೌದು ಕಣೋ, ಪ್ರಕಾಶ ಹೇಳ್ತಾ ಇರೋದು 100% ಕರೆಕ್ಟ್. ಆದ್ರೆ ಇದರಲ್ಲಿ ರಂಜಿತ್ ಚಾರು ಮಾತ್ರ ಇದ್ರೆ ಪರವಾಗಿಲ್ಲ, ಲಾವಣ್ಯ ವಿಚಾರನೂ ಸೇರ್ಕೊಂಡಿದ್ಯಲ್ಲೋ. ನಾಳೆ ಆ ಮದ್ವೆನೂ ನಿಂತೋದ್ರೆ ಏನ್ ಮಾಡ್ತೀಯ? ಪಾಪ ನಮ್ ರಂಜಿತ ನನ್ನ ಪ್ರಾಣ ಸ್ನೇಹಿತ, ಅವನನ್ನೇ ಅವ್ರ ಮನೆಯವ್ರು ದೂಷಣೆ ಮಾಡಕ್ ಶುರು ಮಾಡಿದ್ರೆ ಅವನು ಏನ್ ಮಾಡ್ತಾನೋ ಅದನ್ನ ನಾವ್ ಯೋಚನೆ ಮಾಡ್ಬೇಕು. ಅವನು ಪ್ರಾಣ ಸ್ನೇಹಿತರು, ನಾವ್ ಯೋಚನೆ ಮಾಡ್ಬೇಕು ಅಲ್ವಾ? ಹೌದು ಕಣ, ಉಳಿದವ್ರ ವಿಚಾರ ಬಿಡು. ನನ್ ತಂಗಿನೇ ನನ್ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಅವಳು ಬದುಕು ಹಾಳಾಗ್ಬಿಟ್ರೆ ಆ ಗಾಯ ಯಾವತ್ತೂ ಮಾಸೋದಿಲ್ಲ ಕಣ. ಅದರಿಂದ ಆನಂದ ಹೇಳೋದೇ ಕರೆಕ್ಟ್ ಕಣೋ ಪ್ರಕಾಶ. ಸರಿ ಕಣ್ರಪ್ಪ, ನನಗೆ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ನೋಡ್ತೀನಿ ಕಣ್ರು, ಬರ್ಲಾ? ಬರ್ತೀನಿ ರಂಜಿತ್, ಬರ್ತೀನಿ ಮಗ. ಹ್ಞೂ ಬಾಯ್, ಬರ್ತೀನಿ ಕಣೋ. ಆನಂದ್ ಕೆಲವು ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾನೆ ಕಣೋ. ಅವನು ಇಷ್ಟೊಂದು ಬದಲಾಗ್ತಾನೆ ಅಂತ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಆದರೂ ಅವನು ನಂಬಕ್ಕಾಗಲ್ಲ ಕಣೋ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾರಿ, ಇನ್ನೂ ಹಾಗೆ ಇದ್ದಾರೆ, ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಅಯ್ಯೋ, ಈಗೆಷ್ಟೋ ಪರವಾಗಿಲ್ಲಪ್ಪ, ಇದಕ್ಕಿಂತ ಮೊದಲು ನೋಡಬೇಕಾಗಿತ್ತು.
ನನ್ನ ತಮ್ಮನ ಉಸಿರೆ ಹೋಗ್ಬಿಡ್ತೇನೋ ಅಂತ ತಿಳ್ಕೊಂಡು ಈಗ ಇಷ್ಟೊಂದು ಸುಧಾರಿಸ್ಕೋಬೇಕಾದ್ರೆ ನಿನ್ನ ಮಗಳು ತುಳಸಿನೇ ಕಾರಣ. ಅವಳ ಮನಸ್ಸು ತುಂಬಾ ದೊಡ್ಡದಪ್ಪ. ನಾವು ಕೊಟ್ಟಿರೋ ಕಾಟಕ್ಕೆ ಬೇರೆ ಯಾರಾದರೂ ಆಗಿದ್ರೆ ಈ ಕಡೆ ತಲೆ ಹಾಕಿ ಮಲಗ್ತಿರ್ಲಿಲ್ಲ. ಮೇಡಮ್, ಮನುಷ್ಯ ಒಳ್ಳೇದು ಮಾಡದ್ನ ಕೆಟ್ಟದ್ ಮಾಡದ್ನ ಅಂತ ಲೆಕ್ಕಾಚಾರ ಹಾಕೋದ ಬದಲು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಒಂದು ಜೀವನ ಉಳಿಸೋದು ಬಹಳ ಮುಖ್ಯ ಅಲ್ವಾ? ತಪ್ಪು ಮಾಡಿದ ಮನುಷ್ಯ ತನ್ನನ್ನು ಬದಲಾಯಿಸ್ಕೋಬಹುದು, ಮತ್ತೆ ಅದಕ್ಕೆ ಪರಿಹಾರನೂ ಕಂಡುಕೋಬಹುದು. ಆದ್ರೆ ಹೋದ ಜೀವನ ಮತ್ತೆ ತರೋಕ್ ಸಾಧ್ಯನಾ? ಮೇಡಮ್, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ, ತಗೊಳ್ಳಿ. ಬಾಕಿ ಹಣನ ಸ್ವಲ್ಪ ಸ್ವಲ್ಪವಾಗಿ ನಾನು ತೀರಿಸ್ಬಿಡ್ತೀನಿ ಮೇಡಮ್. ಮತ್ತು ಇದೆಲ್ಲ ಬೇಡಪ್ಪ. ಅಯ್ಯಯ್ಯೋ, ಹಾಗೆ ಹೇಳ್ಬೇಡಿ ಮೇಡಮ್, ದಯವಿಟ್ಟು ತಗೊಳ್ಳಿ. ಬೇಡ ಮೇಡಮ್. ನೀನು ನಿನ್ನ ಮಗಳು ಮಾಡಿ ಸಹಾಯದ ಮುಂದೆ ಇದೇನು ಅಲ್ಲ, ಬೇಡ. ಮೇಡಮ್, ಅದು ಬೇರೆ ಇದು ಬೇರೆ. ಮಾಡಿದ ಸಹಾಯಕ್ಕೆ ಕೃತಜ್ಞತೆ ನಿರೀಕ್ಷೆ ಮಾಡಬಹುದು, ಆದ್ರೆ ದುಡ್ಡಿನ ಮುಖ ನೋಡಬಾರ್ದು. ತಗೊಳ್ಳಿ ಮೇಡಮ್, ತಗೊಳ್ಳಿ ಪ್ಲೀಸ್. ಬೇಡ ಮುತ್ತು. ಮೇಡಮ್ ಸರ್, ನೀವ್ ಹೇಳಿ. ಬೇಡ ಮುತ್ತು. ಮೇಡಮ್ ತಗೊಳ್ಳಿ. ಬೇಡಪ್ಪ. ಮೇಡಮ್ ತಗೊಳ್ಳಿ ನೀವು. ಬೇಡ ಮುತ್ತು. ಇಲ್ಲ ಮೇಡಮ್, ನೀವು ತಗೊಳ್ಳಿ. ಬೇಡ. ಏನ್ ಮುತ್ತು? ಮುತ್ತು, ನೀನ್ ತಗೊಂಡ ಸಾಲನ ಈ ರೀತಿ ವಾಪಸ್ ತೀರಿಸ್ಬಿಟ್ಟೆ. ಆದ್ರೆ ನಿನ್ ಮಗಳು ತುಳಸಿ ನನ್ನ ತಮ್ಮನಿಗೆ ಕೊಟ್ಟ ಜೀವದಾನ ನಾನು ಹೇಗಪ್ಪ ತೀರಿಸ್ಲಿ? ಏನ್ ಮೇಡಮ್ ನೀವು? ನಿಜವಾಗ್ಲು ನೋಡಿದ್ರೆ ನಾನೇ ನಿನ್ ಮನೆಗೆ ಸಾಲಗಾರಳಾಗಿದ್ದೀನಿ. ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ, ಅದು ನಿಮ್ಮ ದೊಡ್ಡ ಗುಣ. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ಸಾಲಾಗಿಲ್ಲ ಅಂತ ಹೇಳ್ಬೇಡಿ. ಸರಿ, ತುಳಸಿ ಕಾಲೇಜ್ಗೆ ಹೋಗಕ್ ಶುರು ಮಾಡಿದ್ಲ? ಹ್ಞೂ ಮೇಡಮ್, ಬರೋ ಸೋಮವಾರದಿಂದ ಕಾಲೇಜ್ಗೆ ಹೋಗ್ತಾಳೆ. ಮತ್ತು ನಾನೊಂದ್ ಮಾತು ಹೇಳಿದ್ರೆ ನೀನ್ ತಪ್ಪು ತಿಳ್ಕೊಳ್ಳಲ್ಲ ತಾನೇ? ಹೇಳಿ ಮೇಡಮ್, ಪರವಾಗಿಲ್ಲ. ತುಳಸಿಗೆ ಸಹಾಯ ಮಾಡಿದ್ನಲ್ಲ ಆ ರಂಜಿತ್, ನಿನ್ ಮಗಳನ್ನ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಹೇಗೆ? ನಾನು ಚೆನ್ನಾಗಿ ಯೋಚನೆ ಮಾಡಿನೆ ಹೇಳ್ತಾ ಇದ್ದೀನಿ. ನಿನ್ ಮಗಳು ಒಳ್ಳೆ ಗುಣಕ್ಕೆ ಆ ಹುಡುಗ ಒಳ್ಳೆ ಜೋಡಿ ಆಗ್ತಾನೆ. ಅವರಿಬ್ರು ಬದುಕು ತುಂಬಾ ಚೆನ್ನಾಗಿರುತ್ತೆ. ಮತ್ತೊಂದು